ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಪ್ಪತ್ತು ಸಂಖ್ಯೆ ನೂರ ಮೂವತ್ತಾರು ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸಿದೆಯೋ ಅವರಿಗೆ ಈ ಬೋಧನೆಯು ದೇವರಿಂದ ಬಂದದ್ದೋ ನಾನೇ ಕಲ್ಪಿಸಿ ಹೇಳಿದ್ದೋ ಗೊತ್ತಾಗುವುದು ಯೋಹಾನ ಏಳನೇ ಅಧ್ಯಾಯ ಹದಿನೇಳನೇ ವಚನ ಈ ಮಾತುಗಳು ಕ್ರಿಸ್ತನ ಸ್ವಂತ ತುಟಿಯಿಂದ ಹೊರಟ ಸಂದೇಶವಾಗಿದೆ ಆತನು ತನ್ನ ಬೋಧನೆಯಲ್ಲಿರುವ ಸ್ಪಷ್ಟವಾದ ಜ್ಞಾನಕ್ಕೆ ಕೀಲಿ ಕೈಯನ್ನು ಕೊಡುತ್ತಾರೆ ಅದೇನೆಂದರೆ ವಿದ್ಯಾರ್ಥಿಯು ದೇವರಿಗೆ ಸಂಪೂರ್ಣ ಪ್ರತಿಷ್ಠಿಸಿಕೊಂಡವನಾಗಿ ಆತನ ಚಿತ್ತವನ್ನು ಯೋಜನೆಯನ್ನು ತಿಳಿದುಕೊಳ್ಳಲು ಆಕಾಂಕ್ಷೆ ಉಳ್ಳವನಾಗಿರಬೇಕು ನಮ್ಮ ಹೃದಯದಲ್ಲಿ ಪ್ರತಿಷ್ಠೆಪಡಿಸಿಕೊಂಡು ಮನಸ್ಸಿನ ಆಲೋಚನೆಗಳಿಂದ ದೈವಿಕ ಪ್ರೇರಣೆಯ ದೈವಿಕ ದೃಷ್ಟಿಕೋನದಿಂದ ಸತ್ಯವನ್ನು ನೋಡಲು ಹತ್ತಿರಕ್ಕೆ ಸಾಗಬೇಕು ಆತನ ಚಿತ್ತವನ್ನು ನೆರವೇರಿಸಲು ಇಚ್ಛಿಸಬೇಕು ಇಂಥವರಿಗೆ ಈ ಮೇಲಿನ ವಾಗ್ದಾನವು ಅನ್ವಯಿಸುತ್ತದೆ ಆದುದರಿಂದ ನಮ್ಮ ಚಿತ್ತವೇನಿದ್ದರೂ ಆತನ ಚಿತ್ತವನ್ನು ನೆರೆಸ ನೆರವೇರಿಸುವುದಕ್ಕಾಗಿ ನಿಶ್ಚಯಿಸಬೇಕಲ್ಲವೇ ಹಾಗಾದರೆ ಸತ್ಯವಿಧದ ಉಪದೇಶವನ್ನು ಅನುಸರಿಸುವುದರಿಂದ ನಾವು ನಿಸ್ಸಂದೇಹವಾಗಿಯೂ ಆಶೀರ್ವದಿಸಲ್ಪಟ್ಟು ಕ್ರಿಸ್ತನ ಬೋಧನೆಯನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಲು ಪ್ರಶಂಸಿಸಲು ಅರ್ಥ ಮಾಡಿಕೊಳ್ಳಲು ನಮ್ಮನ್ನು ಬಲಪಡಿಸಲಾಗುತ್ತದೆ ದೇವರ ಆಳವಾದ ವಿಷಯಗಳನ್ನು ಆತನ ಆತ್ಮದಿಂದ ಈ ತರಗತಿಗೆ ಪ್ರಕಟಪಡಿಸಲಾಗುತ್ತದೆ